ಇಲ್ಲ ಸಲ್ಲದ ಕಥೆಗಳನ್ನು ಕೊಡ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಮಗ್ಲಾಗ ಮಣ್ಕೊಳಕ್ ಹೆಣ್ಣು ಕೊಡ್ತೀವಿ. ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಧಾನಾಮ್ಯ ಧರ್ಮಶ್ಯ ತದಾತ್ಮಾದಂ ಚತುಶ್ಚತುಶ್ರತ ಪವಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ, ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು, ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕೊಡ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಮಗ್ಲಾಗ ಮಣ್ಕೊಳಕ್ ಹೆಣ್ಣು ಹ್ಯಾಂಗರ ಮಾಡಿ ಹಾಕಿಟ್ಟಿದ್ದಾಳೆ. ಆಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಗುಂತೀವಿ ಗುಮ್ಮಸ್ಕೊಳ್ಳಕ. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ, ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳುವ ಅವನಿಗಿರಲ್ಲ. ಯಾಕಂದ್ರ ಎಲ್ಲಾರು ಬ್ಯೂಸಿ, ನಮ್ಮ ಮುಸಾಬರಿನ ನಮಗ ಹೆಚ್ಚಾಗಿ ತಿನ್ನ ಊರದಲ್ಲಿ ತೊಳಿನ್ರಿಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕ ನಮ್ಮಂತವ್ರು ಬೇಡ, ಬೇಡೋದಕ್ಕೆ ಚಾನ್ಸೂ ಇಲ್ಲ. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ.
ಇದೇ ನಿಮ್ಮ ಮುಸುಡಿನ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದೀನಲ್ಲ, ಹ್ಯಾಂಗ ತೆಗಿಬೇಕ್ರಪ್ಪ, ಹ್ಯಾಂಗ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ, ನಾವು ಆಸೆ ಪಡತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ ತಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ಯಾರ್ ನಿಮ್ಮ. ಬಂಡವಾಳ ಹಾಕಿದಿ ಬಂದ ಮೇಲೆ ಬಂಡವಾಳ ತಕೊಳಕ ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ನಿಮಗ್ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೆ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾ ಮಾತಾಡುವುದು ಸ್ವಲ್ಪ ಬಿರಸ ಅನ್ನಿಸ್ತೈತಿ, ಆದ್ರೆ ಅದ್ ಯಾವತ್ತಿದ್ರು ಕರೆಣ ಇರ್ತತಿ. ಇರಕ್ಕಬೇಕ ದುಡ್ಡಿನ್ಯಾಗ ದೊಡ್ಡವ ಈ ಜೈರಾಜ್, ಸೊಕ್ಕಿನ್ಯಾಗ ದೊಡ್ಡವ ಈ ಜೈರಾಜ್, ದೌಲತ್ತಿನ್ಯಾಗ ದೊಡ್ಡವ ಈ ಜೈರಾಜ್. ಜಯ ನಾ ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ಜೈರಾಜ್. ಇಂಥ ಜೈರಾಜನ ಮಾತಿಗೆ ನನ್ನ ಮನ್ನ ಕೊಡುವುದಿಲ್ಲೇನೋ ಅರ್ಜುನ. ಏಯ್ ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದ್ರೆ ಈ ಜೈರಾಜನ ಸಾಮ್ರಾಜ್ಯದಲ್ಲಿ ಈ ಜೈರಾಜನೇ ಕಲ್ಸು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರ ಎದುರಾಳಿ ಯಾರ ಎಲ್ಲಿ ಹೆಡಕ್ ಮುರ್ಕೊಂಡು ಬೇಡ ಕವಚ. ಅದು ಈ ಜೈರಾಜ್. ಜೈರಾಜ್ ಅನ್ನೋ ಸಿಂಹ ಸುಮ್ಮನೆ ಗುಯಲು ಮಲಗಿದೆ ಅಂದ್ರೆ ಬೇಟೆಯಾಡೋದನ್ನ ಮರೆತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬೀಸಿದ್ರ ಬ್ಯಾಟ್ ಯಾವ್ದ ಇರ್ಲಿ ಹೆಡಕ್ ಮುರ್ಕೊಂಡು ಬೀಳ ಕವಚ್. ಅದು ಈ ಜೈರಾಜ್. ಚಲತೆ ಉಸ್ಕೋ ಆಪ್ ಕಹತಾ ಹೈ, ಬುಜತೆ ಉಸ್ಕೋ ರಾಕ್ ಕಹತಾ ಹೈ. ಜೈರಾಜ್ ದಿಖ್ಲಾ ತೋ ಅಂಡರ್ವರ್ಲ್ಡ್ ಡಾನ್ 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 ಕಹತಾ ಹೈ. ಅದು ಈ ಜೈರಾಜ್. ನಾನ ಬೇರೆ, ನನ್ನ ಸ್ಟೈಲ್ ಬೇರೆ. ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರು ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಈ ಜೈರಾಜನ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನು ಆಡಿದ್ರು ಮನಸ್ಸಲ್ಲಿ ತುಂಬಿಕೊಂಡಿರೋ ವಿಷ ಕಡಿಮೆ ಆಗೋದಿಲ್ಲ. ಏ ಕುಲಕರ್ಣಿ, ಅದ್ಭುತ ಮಹಾದ್ಭುತ. ಜೈರಾಜನ ಮೇಲೆ ಅಷ್ಟು ಇರದ್ರ ಹ್ಯಾಂಗ ಆಗಾಕಬೇಕ? ಸಂಶಯ ಯಾಕೋ ಸ್ವಲ್ಪ ಎಡಗನ ಆಗ್ಲತ್ತೈತ್ರಿ, ಮತ್ತ ಬಡಿತಿರೇನು ಹೇಳನ? ಹೇಳಲೆ. ಅಲ್ರಿ ಓಣ್ಯಾಗ ಈ ಊರಾಗ ನಾವು ಹೊಂಟ್ರ ಒಂದ ನಾಯಿ ಕುಂಡಿಸೋದಕ್ಕೆ ನಮ್ ಎದುರಿಗೆ ಬರಲ್ರಿ, ಆದ್ರೂ ಬಡಿತಿರೇನು? ಹೇಳಲೆ. ಇಲ್ರಿ ಎಕ್ಕಚಿತ್ ಒಂದ್ ಬಡ ಕುಂಡಿರಿ. ಏಯ್ ಯಾವ ಈ ಊರಾಗ ಅದು ಈ ಜೈರಾಜಗ. ಎದುರು ನಿಂತು ಮಾತಾಡೋ ಗಂಡನ ರಾಯಿರೋದು ಈ ಊರಾಗ ಸಾಧ್ಯವೇ ಇಲ್ಲ. ಆದ್ರೂ ಸಾವ್ಕರ ಅವ್ ನಾವ್ ಹಿಂಗ ಸಡ್ಲಿ ಬಿಟ್ರಿ, ಅವ್ ನಮ್ಮನ್ನ ಉಳಿಸಂಗಲ್ರಿ, ಆದ್ರೂ ಅವನು ಹೊಸಕ್ ಹಾಕ್ಬೇಕು. ಅವನಲ್ಲಿ ಅವನು ಮೊದಲು ಬಾಯ್ ಬಿಟ್ಟು ಹೇಳಲೆ. ಅದರಿ ಗೌಡ್ರ ಅವ್ ಅರ್ಜುನ್ ರೀ, ಅವನ ಹೆಸರು ಕೇಳಿದ್ರೆ ನಿದ್ದೆನೆ ಬರ್ತಾ ಇಲ್ಲ. ನನಗೂ ಬರಂಗಿಲ್ರಿ, ಅದಕ್ಕ ಹೇಳ್ರಿ ಸಣ್ಣ ಹೊಸಕ್ ಹಾಕ್ಬಿಡ್ಬೇಕು. ಏ ಕುಲಕರ್ಣಿ,
ಎದುರು ನಿಂತಿರೋ ಒಂದು ಗಂಡನ ರಾಣ ಅಷ್ಟು ಬೇಗ ಹೊಸಕ್ಕೆ ಹಾಕಬಾರ್ದು. ಅದನ್ನ ಹಿಡಿದು ತಂದು ಸಣ್ಣಂಗೆ ಕಡಿದ್ರೆ ಅದನ್ನು ನೋಡಿದ ಜನಕ್ಕೆ ಭಯ ಹುಟ್ಕೋಬೇಕು. ಈ ಜೈರಾಜ್ ಎಷ್ಟು ಕ್ರೂರಿ ಮನುಷ್ಯ ಅಂತ. ನನ್ನ ಮಗನ ಕತ್ತರ ಹಾಕೋಣ, ವಿಡಿಯೋ ಮಾಡಿ ವಾಟ್ಸಪ್ನಾಗ ಬಿಡಕ್ಕೆ ನೋಡು. ಆದಷ್ಟು ಬೇಗನೆ ನಾವು ಕಟ್ಟತಕ್ಕಂತ ಶುಗರ್ ಫ್ಯಾಕ್ಟರಿಗೆ ಎಲ್ಲ ಜಮೀನನ್ನ ವಶಪಡಿಸಿಕೊಂಡಾಗಿದೆ. ಹೇಗಾದ್ರೂ ಮಾಡಿ ಆ ಕುನಿ ಅರ್ಜುನನ 3 ಎಕರೆ ಜಮೀನನ್ನ ವಶಪಡಿಸಿಕೊಂಡ್ರೆ ಮುಗೀತು. ನೋಡು, ಬಾಯಿ ಮಾತಿನಿಂದ ಒಪ್ಪಿಕೊಂಡು ಕೊಟ್ರೆ ಅವಂಗೂ ಒಳ್ಳೇದು ನಮಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರೆ ನಮ್ಮ ದಾರಿ ನಮಗ ಗೊತ್ತಿದ್ದದ್ದೈತಿ. ದಶಗುಣ ನೋಡೋಣ, ಒಪ್ಪಿಕೊಂಡ್ರೆ